ಮಾತಾಡ್ತೀನಿ ಏನಂತ ನೋಡೋಣ. ಅಲ್ಲ ಪತಿ ನಾನು ಲೇ ಗಿರ್ಜಿ ಸ್ಪೀಕಿಂಗ್. ಅರೆ ಯಾಕರೆ ಜಮ್ಮ ಗಿರ್ಜಂದೋಕ ಊರಾಗ ಕೊಂಬಿನಯ್ಯೆ. ಅರೆ ನಮ್ದು ತವರ ಮನೆಗೆ ಹೋಗ್ಬಿಟ್ಟಿ ಬರೋದ್ರೊಳಗೆ ನಿಮ್ದುಗೆ ಎಲ್ಲ ಹೋಗ್ಬಿಟ್ಟಿದ್ದೀರಿ. ಅರೆ ತುಂಬಾ ಬ್ಯಾಸರ್ಗೆ ಆಗ್ತಾ ಇದೆ ನಮ್ದುಗೆ. ಅರೆ ಶಾಂತಂದು ಅಕ್ಕಂದು ಜೊತೆಗೆ ಹೋಗಿದ್ದೀರಿ ಅಂತಲ್ಲ, ಎಲ್ಲಿ ಹೋಗಿದ್ದೀರಿ ಪತಿ? ಹೆಂಗೆ ನಾನು ಅದು ಏನಾದ್ ಗೊತ್ತನ, ನಾನು ಶಾಂತಕ್ಕ ಇಲ್ಲಿ ಪಾರಕ್ಕರ ಇದು ಪಾರ್ವತಿಯರ್ ಫ್ಯಾಮಿಲಿ ಅವ್ರು ಅರವಿಂದರ ಎಲ್ಲರೂ ಸೇರಿ ನಾವು ಮೈಸೂರು ದಸರಾ ನೋಡಕ್ ಬಂದೇವ್ಲಿ. ಅಲ್ಲ ಪಾತಿ ಟೇಟಸ್ ಇಡ್ತಾನೆ ನೋಡಿ, ಅಟ್ಟಿ ವರ್ಕ ಟೇಟಸ್ ಇಡ್ತಾನೆ ನೋಡಿ ಇನ್ನೊಟ್ಟಿಗೆ. ಅರೇ ಗಿರ್ಜಂದು ಅಕ್ಕ ಯಾಕರಿಂದ ಬಾ ನಮ್ದುಗೆ ಬರ್ತಾ ಇದ್ದಿಲ್ಲ ಒಂದು ಮಾತಿಗೆ ಹೇಳಿದ್ರೆ. ಅರೆ ನಮ್ದುಗೆ ಮೈಸೂರು ದಸರಾಗೆ ನೋಡಕ್ಕೆ ತುಂಬಾ ಇಷ್ಟ ಆಗಿತ್ತು. ಅರೆ ಹೋಗೋದ್ರ ಜೊತೆಗೆ ಯಾರು ಇಲ್ಲ ಅಂತ ಸುಮ್ಕೆ ಆಗಿತ್ತು. ಅರೆ ನೀವು ಒಂದು ಮಾತು ಹೇಳಿದ್ರೆ ನಮ್ದುಗೆ ಕೂಡ ಬರ್ತಾ ಇತ್ತು. ಅಜೇಬಿ ಬುಲಾನಿಕ್ಕಿ ನೈ ಮೈಬಿ ಆತಿತಿ. ಅಲ್ಲಲ್ಲೇ ಪಾತಿ ನಾವೇನ್ ನಮ್ಮ ಊರಾಗಿಂದ ಟ್ಯಾಕ್ಟ್ರಿ ತಗೊಂಡು ಹೊಂಟ್ ನಿಂತಿರ್ತೇವಲ್ಲ ಉಳಿವಿ ಜಾತ್ರೆಗೆ, ಆ ನೀ ಹತ್ತ ಅನ್ನಕ ಲೇ ಕಾರ್ ಗಾಡಿ ಬಂದಿನ ನನಗೆ ಕುಂದ್ರಕ್ ಜಾಗ ಇಲ್ಲ. ಅಕ್ಕಿ ಹುಡ್ಮಲ್ಲ ಜಿ ತೊಡಿ ಮ್ಯಾಗ ಕುಂದ್ರದ ಒಂದು ಬಾಕಿ ಉಳ್ದತಿ. ಹಾಂಗ ಒಟ್ಟು ಅದ್ರಾಗ ಒಂದು ಕುಂಡಿ ಸಿಟಿನ್ ಮ್ಯಾಗ ಒಂದು ಕುಂಡಿ ಹೊರಗೆ ಮಾಡ್ಕೊಂಡು ನಾ ಬಂದಿನಿ, ನಿನ್ನೆಲ್ಲ ನನ್ನ ತಲೆ ಮ್ಯಾಗ ಕುಂದ್ರಸ್ಕೊಲಿ. ಯವ್ವ ಅಕ್ಕಿ ಹುಡ್ಮಲ್ಲ ಜಿ ಅದ್ರ ಮಾರ್ ಮಣ್ಣಾಗ ಗಿಡಗ್ಲಿ ಜಲಮತ್ತಿನ ಜೀರಿಗೆ ಹರಾಕತ್ತತಿ. ಸುಮ್ನಿರು ಈಗ ನೋಡಿ ಹೆಂಗೈತೆ ಅನ್ನೋದು ನಾ ತಿಳ್ಕೊಂಡ್ ಬರ್ತಾನೆ. ಮುಂದಿನ ವರ್ಷ ಟ್ರಿಪ್ಗೆ ಹಾಕಿ ಬಿಡುನು, ಹೆಂಗಿದ್ರು ಬಸ್ ಫ್ರೀ ಐತಿ. ಏನೋ ಊರನವ್ರು ಎಲ್ಲರೂ ಸೇರಿ ಟ್ರಿಪ್ಪಿಗೆ ಪ್ಲಾನ್ ಮಾಡ್ಕೊಂಡು ನಿಂತಲ್ಲೇ ಅಡಿಗೆ ಮಾಡ್ಕೊಂಡು ಮಸ್ತಾಗಿ ಉಣ್ಕೊಂತ ಹೊಂಟ್ ಬಿಡುನಂತು. ಬಸ್ ಬೇಕಾರೆ ಮತ್ತೋದ್ರೆ ಇನ್ನೊಂದು ಬರ್ತೈತಿ. ಏನು ರೊಕ್ಕ ಕೊಟ್ಟಿರ್ತೇವೆ ನಾವೇನಾರು ಅದಕ್ಕೆ? ಮುಂದ್ ವರ್ಷ ಬಸ್ ಫ್ರೀ ನನ್ನ ಕಡೆಯಿಂದ ನಿಮ್ಗೆ. ಕರ್ಕೊಂಡು ಹೋಗೋದು ಕರ್ಕೊಂಡ್ಬರೋದು ನಾನು, ತಿನ್ನೋದು ಉಣ್ಣೋದು ಖರ್ಚು ನಿಂದು. ಹೆಂಗಂದಿ ನಿಮ್ಮೆಲ್ಲರದು ಏನು ಮತ್ತು ನಮ್ಮದು ನೀವೇ ನೋಡ್ಕೋಬೇಕು. ಯಾಕಂದ್ರೆ ನಾವು ಊರೆಲ್ಲ ನೋಡಿ ಈ ಮುದುಕಿ ಕಷ್ಟ ಅನುಭವಿಸಿ ಇದ್ರ ಕಿರಿಕಿರಿ ತಡ್ಕೊಂಡು ಏನು ಊರಿಗೆ ಬಂದು ನಿಮಗೆಲ್ಲ ಹೇಳಿ ಕೇಳಿ ಹಿಂಗೆ ಹೋಗ್ಬೇಕು ಹಿಂಗೆ ಬರ್ಬೇಕು ಅಂತ ದರ್ವೊಂದು ನಿಮ್ಮನ್ನು ಹಿಡ್ಕೊಂಡು ಅಡ್ಡಾಡಿಸ್ತೇನಲ್ಲ, ಮತ್ತೆ ಅದಕ್ಕೆಲ್ಲ ನಾನು ಫೀಸ್ ಕೊಡ್ಬೇಕು ನೀವು. ಅದು ಅಲ್ಲದೆ ಬೇಜಾರೇನು ಮಾಡ್ಕೊಳಕ್ಕೆ ಹೋಗ್ಬೇಡ ಪತಿ. ಈಗೆಲ್ಲ ಏನು ನೋಡ್ತೇನಲ್ಲ ಎಲ್ಲ A to Z ಟೇಟಸ್ ಇಡ್ತೇನೆ ನೋಡಿ, ಸಮಾಧಾನ ಮಾಡ್ಕೊ. ಈಗ ಪತಿ ಇನ್ನೊಂದೇ ಒಂದು ಮಾತು, ಅಭಿಯಕ್ ಬಾತು ಬೋಲ್ಮಾ ಪತಿ. ಏನ್ ಹೇಳವ ತಾಯಿ, ಕಾರ್ನಾಗ ಬಂದನ ಅನ್ನೋದೊಂದ ಖುಷಿ. ಕಾರ್ನಾಗ ಕುಂತು ಬಿಟ್ಲೆ ಮುದುಕಿ ಕಿರಿಕಿರಿ ಚಾಲು ಆಕತಿ. ಒಂದಿಟ್ಟು ಕಣ್ಣು ಮುಚ್ಚಂಗಿಲ್ಲವ, ಒದ್ರಾಡಕ್ ನಿಂದಿರ್ತತಿ. ಅದು ಹಾಳಾಗೋಗ್ಲಿ. ಇಲ್ಲೇ ಅರಮನಿ ನೋಡು ಹೊತ್ನಾಗ ಕಂಬ ಅಂದ್ರೆ ಕೊಂಬ ಅಂತತಿ, ಅಂಬಾರಿ ಅಂದ್ರೆ ತಂಬೂರಿ ಅಂತತಿ. ಅಗಯವ ಈ ಮುದುಕಿ ಕುಟ್ಟಿ ಅವ ಈಗನ ಜಲ್ಮ ತಿನ್ ಜೀರಿಗೆ ಹರಾಕತ್ತತ್ ನಂದು ಗೊತ್ತಾಯ್ತಾನ. ಅದಕ್ಕೆ ಅಯ್ಯೋ ಈ ಮುದುಕಿ ಕಾಟ ತಡ್ಕೊಳಕತ್ತಿರೋದ ನಿಮ್ಮೆಲ್ಲರ ಸಲುವಾಗಿ. ಸಂಘದವ್ರು ನೀವೆಲ್ಲರನ್ನು ಕರ್ಕೊಂಡು ಬಂದು ಊರಡಿ ತೋರಿಸ್ಬೇಕಲ್ಲ, ಅದಕ್ಕೆ ನಾ ತಿಳ್ಕೊಬೇಕಾ ಎಲ್ಲೆಲ್ಲಿ ಏನೇನೈತೆ ಅಂತೇಳಿ. ಅದಕ್ಕೆ ನೋಡಕತ್ತೇನೆ ನಿಮ್ಮ ಸಲುವಾಗಿ ಇಷ್ಟು ತ್ರಾಸ ತೊಗೊಳಕತ್ತಿರೋದು ನಾನು. ಹಾಂ ಇಡ್ಲ್ಯಾ ಪಾ ಫೋನ್ ಇಡ್ಲ್ಯಾ? ಇದು ಪಾಂಬಾರಿ ಹೊಂಟತಿ ನೋಡ್ಬೇಕು, ಟೆಟಸ್ ಇಡ್ತೇನೆ ನೋಡು. ಆಮೇಲೆ ಆಕಿ ಇಕ್ಕಿದಾಳಲ್ಲಿ ಆಕಿ ಮುಲಿಬಿನಿ ಮಾದೇವಿ ಆ ಬಿಡಾಡಿಗೆ ಮೊದಲು ತೋರಿಸು ಟೇಟಸ್. ಗಿರ್ಜಿ ಹಿಂಗೆ ಹೋಗ್ಯಾಳ ಅಂತೇಳಿ ಆ ಬಿಡಾಡಿ ಕಡೆ ಫೋನ್ ಇಲ್ಲ, ಕೀಪ್ಯಾಡ್ ಮೊಬೈಲ್ ಇಟ್ಕೋಕು ತತ್ತಿ ಪರ್ಸೆಂಟ್ಗೆ ಇಡಿ. ಅದಕ್ಕೆ ಆ ಮೂಲಂಗಿ ಮಕ್ಕದ ಮೂದೇವಿಗೆ ಇವನ್ನೆಲ್ಲ ಟೇಟಸ್ ಮಾತಾಡ್ಕೊಂತ ಕುತ್ತಾಗ ಮಾಡಿ ತೋರಿಸ ಪತಿ. ನೀವು ಹೇಳ್ಬೇಕು, ಮತ್ತು ನಾ ರಾತ್ರಿ ಫೋನ್ ಹಚ್ತೇನೆ ಏನಂದ್ಲಕ್ಕೆ ಅಂತ ಕೇಳಾಕ ನೀ ಹೇಳ್ಬೇಕಾ? ಮತ್ತು ಪಾತಿ ಆಕಿ ಮದೇವಿಗೆ ತೋರಿಸಿ ಹೊಟ್ಟಿ ಬಗ 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 ಅಂತ ತೋರಿಸು. ಮಧ್ಯಾಹ್ನ ಏನು ತಿಂದೀವಿ ಗೊತ್ತೇನು? ಪರೋಟ ಪಾಲಕ್ ಪನ್ನೀರ್ ತಿಂದೇವ್ಲಿ. ಅದನ್ನು ಫೋಟೋ ಹೊಡೆದೀನಿ ಟೆಟಸ್ ಇಡ್ತ ತೋರಿಸ ಬಿಡಾಡಿಗೆ. ಆಕಿ ಮನೆ ಅಂದ್ರೆ ರೊಟ್ಟಿ ಕಟಕ್ ರೊಟ್ಟಿ ಖಾರದ ಚಟ್ನಿ ಬಿಟ್ರೆ ಏನು ತಿಂದಿಲ್ಲ. ಈಡ ಹಿಡಿಬಿಟ್ಟಿ ಫೋನು 5 ಗಂಟೆ ಹೇಳಿ ಗಿರ್ಜಿ ಏನ್ಲೇ ಹಂಗ ಒಂದ ಸಮ ನಿಂತ ಬಿಟ್ಟಿರ ಏನದು ಅತ್ತೆಯರೇ? ಗಿರ್ಜಿಗೆ ಪಾತಿ ಫೋನ್ ಹಚ್ಚಾಳಂತ, ಅರ್ಟಿಗೆ ಹೋಗೋಣ ಬಾ ಅಂತ ಕೈ ಗಂಟು ಬಿದ್ದಾಳ ಗಿರ್ಜಿ. ನೋಡಿಕಿಗೆ ಏನು ಬಂದಿದ್ದಿತ್ತು ಏನು ನಿಶಿಟಿ ಅಂದು ಹರೇದ್ ಹುಡುಗಿಕ್ಕಿ ಪಾರ್ಟ್ಯಾಗ ಕುಣಿಯಾಕಿಕ್ಕಿ. ಆ ಜಂಬು ಸವಾರಿ ನೋಡ ಮರಿಯಕ್ಕೆ ನೀನು ಹುಚ್ಚ ಬ್ಯಾಗನ ಹುಳಿ ಹಿಂಡ್ಲಿ. ಅಯ್ಯೋ ಈ ಮುದುಕಿ ಕುಟ್ಟಿ ಏನು ಮಾತಾಡ ಹೋಲ್. ಶಾಂತಕ್ಕ ಅಲ್ಲೋಡ್ರಿ ಪರಕರ ಆನಿ ಕೊಂಬೆ ಎಷ್ಟು ದೊಡ್ಡ ದೊಡ್ಡವದಾವ್ ನೋಡ್ರಿ, ಎಷ್ಟು ಚಂದದವು ಬಂಗಾರದ್ವು. ಇದು ಹಾಕ್ಯಾರ ನೋಡ್ರಿ ಅದಕ್ಕೆ ಕೊಂಬಿಗೆ. ಅಬಾ ಬಾ 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 ನೋಡಾಕೆ ಎರಡು ಕಣ್ಣು ಸಾಲದು ಬಿಡ್ರಿ. ಏನು ನಶಿಬಿತ್ತ ಏನಪ್ಪ ಈ ವರ್ಷ ನಂದು. ಪಾಟೀಲ್ ಅಣ್ಣಾರ ನಿಮ್ಮ ಕೃಪಾದಿಂದ ಇದನ್ನು ನೋಡ್ದಂಗೆ ನೋಡ್ರಿ ಪಸುಳ ಯಾಕನ್ಬೇಕು. ಏನ ಕಂಬ ಏ ಹಿಡ್ಬಿಟ್ಟಿ ಇನ್ನು ಕಂಬ ಅಂತ ನಿಂತ್ಬಿಟ್ಟಿ ಎಲ್ಲ ಕಂಬ ತೊಗೊಂಡು ಮಕ್ಕಳ ಇಟ್ಕೊಂಡು ನೀರು ಬಿಡ್ಕೋತಿ ಏನ? ಆನಿ ಕೊಂಬ ನೋಡಿಲಿ ಹೆಂಚಿಂತಾವದವು ಬಂಗಾರದು ಹಾಕ್ಯಾರ ನೋಡು. ಆ ಶಾಂತಕ ನಾ ಮಾತಾಡೋದೇ ಇಲ್ಲ. ನೋಡೋದಿಲ್ಲ ಅಂದ್ರೆ ಬಿಡು, ನನಗೇನಾಗಬೇಕಾಗೈತಿ ಶಾಂತಕ? ನಾನು ನೋಡೋದೇ ಇಲ್ಲ ಅಂತ ನೋಡ್ಲಿಲ್ಲ ಕಣ್ಣು ಮುಚ್ಕೊಂಡು ಕುಂದ್ರು ಹಡಿಬಿಟ್ಟು ನನಗೇನಾಗಬೇಕಾಗೈತಿ? ಮತ್ತೆ ನೋಡುದಿಲ್ಲ ನನಗೆ ಇಲ್ಲಿ ಬಗ್ಗಕ್ಕೆ ಬಂದು ನಿನ್ನ ಮಕ್ಕನ ಅಲ್ಲ ಏ ಊರು ಬಿಡಾಡಿ ಆ ಗಾಡಿಯ ಕುಂದ್ರಾಗ ಜಾಗ ನನಗೆ ಎದಕ್ಕೆ ಅಂಟ್ಕೊಂಡು ಬಂದ್ಯಾ? ನೋಡೋದಿಲ್ಲ ಅಂದ್ರೆ ನಡೆಯತ್ತಾಗ. ಅಯ್ಯೋ ಹೋಗ್ಲಿ ಬಿಡ್ರಿ ಗಿರ್ಜಕ್ಕರ ಅಂಟಿ. ಅಲ್ಲೋಡ್ರಿ ಗಿರ್ಜಕ್ಕಂಟಿ ಇದೇ ಇದ ಹರ್ಷ ಅಂತೇಳಿ ಆನಿ ಹೆಸರು, ಅದು ಅಭಿಮನ್ಯು. ಆ ಕಡೆ ಯಾವ್ದಪ್ಪ ಅದು ತಡೆ ನೋಡ್ತೀನಿ, ಪ್ರಶಾಂತ್ ಅಂತೇಳಿ ನೋಡ್ರಿ. ಅಲ್ಲ ಈ ಆನಿ ಹೆಸರು ಏನೋ ಬರ್ದಾರಲ್ಲ, ಅಭಿಮನ್ಯು ಹರ್ಷ ಪ್ರಶಾಂತ್ ಅಂತೇಳಿ. ಮತ್ತೆ ಇನ್ನೊಂದಿತ್ತಲ್ಲ ಯಾದವ ಬೈಬರ್ ಒಂದದ ಯಾದ ಭೀಮಾ ಅಂತ ಹೇಳಿ ಅದೆಲ್ಲಿತಿ ಅತ್ತೆರ ಅವು ಅಲ್ಲೇ ಅದಾವ ನೋಡ್ರಿ ಹಿಂದೆ ಮುಂದೆ ಅಲ್ಲೇ ಆಕಡೆ ಕಡೆ ನಿಂತಾವ ನೋಡ್ರಿ ಅಲ್ಲ ಆದ್ರೂ ಶಾಂತಕ್ಕ ಈ ಟೈಮ್ ನೇ ನೆನಸಬೇಕಾಗಿದ್ದ ಬಿಡ ಆಕಡೆ ಹೋಗ್ರಮ್ಮ ಆಕಡೆ ಹೋಗ್ರೆ ಇದು ಅತ್ತೆರ ಆಕಡೆ ಹೋಗಂ ಬರಿ ಏನಂದಲ್ಲ ಗಿರ್ಜಿ ಪಾಪ ಶಾಂತಕ್ಕ ನಮ್ಮ ಅರ್ಜುನ ಇರಬೇಕಿತ್ತ ಶಾಂತಕ್ಕ ದಸರಾಕೊಂದು ಕಳಿ ಬರ್ತಿತ್ತವ ನಿಜವಾಗ್ಲೂ ಅರ್ಜುನ ಪಾಪ ತೀರ್ಕೊಂಡ ಮೇಲೆ ನೋಡಕ್ಕೆ ಎಷ್ಟು ಬೇಜಾರಾಗೈತಲ್ಲ ಶಾಂತಕ್ಕ ಅದು ಈ ಟೈಮ್ನಾಗ ನಮಗೆ ಎಷ್ಟು ಬೇಜಾರಾಗೈತಲ್ಲ ಇದಕ್ಕಿಂತ ಹತ್ತರಷ್ಟು ಬೇಜಾರು ಆ ಅರ್ಜುನನ ಪಳಗಿಸಿದ್ರಲ್ಲ ಮಾವುತ ಅಯ್ಯೋ 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 ಅದು ಎಷ್ಟರ ಮನ್ಸಿಗೆ ನೋವು ಮಾಡ್ಕೊಂಡಿರ್ಬೇಕಂತೇನೆ ನಾನು ಅಲ್ಲ ಎಷ್ಟು ಕಣ್ಣೀರು ಹಾಕಿರ್ಬೋದು ಎಷ್ಟು ನೆನೆಸ್ಕೊಂಡಿರ್ಬೋದು ನೀನೇ ಹೇಳಿ ನೋಡೋಣ ಭಾಳ ಕೆಟ್ಟ ಅನ್ನಿಸ್ತೈತೆ ಶಾಂತಕ್ಕ ಅಲ್ಲ ಆದರೆ ಆ ಥರ ಒಂದು ಅಂತ್ಯ ಆಗಬಾರ್ದಾಗಿತ್ತು ಹೌದು ಭಾಳ ವೀರಾವೇಶದಿಂದ ಹೋರಾಡಿ ತೀರ್ಕೊಂತವ ಪಾಪ ಅರ್ಜುನ ಇರಬೇಕಿತ್ತು ಸತತವಾಗಿ ಅಂಬಾರಿ ಹೊತ್ತಂತ ಅರ್ಜುನ ಈಗ ದಸರಾದಾಗ ನೆನಪಕ್ಕೈತವ ಆದರೂ ಏನಾನು ನಮ್ಮ ಸರ್ಕಾರ ಒಂದು ಸುಮ್ಮನೆ ಅದೆಲ್ಲ ಈಗ ಯಾಕೆ ಬಿಡ ಸುಮ್ಮನೆ ಅವ್ರಿವ್ರಿಗೆ ಅಂದಾರ ಏನು ಉಪಯೋಗ ನಿಜವಾಗ್ಲೂ ಅರ್ಜುನ ಇರಬೇಕಿತ್ತು ಭಾಳ ಚಲೋ ಆಕಿತ್ತು ಅವಾಗಂತರೂ ಆನಿ ಹಿಂಗಾತು ಅಂತೇಳಿ ಆ ಟಿ ಬ್ಯಾಗ ಆ ಫೋನ್ನಾಗೆಲ್ಲ ತೋರ್ಸಕತ್ತಿದ್ರಲ್ಲ ಅಯ್ಯೋ 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 ಕಣ್ಣಾಗ ನೀರು ಬಂದು ಹೋತ್ಲೆ ಗಿರ್ಜಿ ಹೊಟ್ಟೆಲ್ಲ ಉರಿದೋತು ಹೋಗತ್ತಾಗ ನಮಗೆ ಹಂಗಾಕತಿ ಏನದನ್ನು ಸಾಕಿ ಜೋಪಾನ ಮಾಡಿ ಅಷ್ಟೆಲ್ಲ ಇದು ಮಾಡಿರ್ತಾರಲ್ಲ ಅವ್ರಿಗೆ ಹೆಂಗೆ ಅಕ್ಕಿದ್ದಿತ್ಲೆ ಗಿರ್ಜಿ ಹೇಳಿ ನೀನು ನೋಡೋಣ ಆಗ ಸಸಿ ಒಯ್ದು ಗಿಡ ಮಾಡಿ ಮರ ಆಗಿ ಬೆಳೆಸಿ ಹೆಮ್ಮರು ಆಗಿರೋ ಹೊತ್ನ್ಯಾಗ ಹಿಂಗೆ ಆಗ್ಬಿಟ್ರೆ ಅವ್ರಿಗೆ ಎಷ್ಟು ಮನ್ಸಿಗೆ ನೋವಾಗಿರ್ತೈತಲ್ಲ ಹ್ಞೂ ಶಾಂತಕ್ಕ ಅಲ್ಲೋಡ್ ಶಾಂತಕ್ಕ ಅರ್ಜುನನ್ ಟೈಪ್ ಮನುಷ್ಯಾರ ಆನಿದು ಮಕ್ವಾಡ್ ಹಾಕೊಂಡು ಹೆಂಗೆ ನಾಲ್ಕು ಮಂದಿ ಸೇರಿ ನಡ್ಯಾಕತ್ತಾರ ಹ್ಞೂ ಹೌದು ಬರ್ತಾರೆ ಈ ಕಡೆ ಈಗ ಹಿಂದಿಂದ ಬಂದ ಆದರೆ ಆ ಭೀಮಾ ಅದನಲ್ರಿ ಅಭಿಮನ್ಯು ಭೀಮಾ ಅರ್ಜುನನಂಗೆ ಅದಾರ ನೋಡ್ರಿ ಅವರು ನಿಜವಾಗ್ಲೂ ಏ ಭಾರಿ ಖುಷಿ ಆಕತ್ ಬಿಡ್ರಿ ನೋಡಕ್ಕೆ ಒಂಥರ ಅಲ್ಲ ನಿಜವಾಗ್ಲೂ ಒಂಥರ ಈ ಅವ್ರು ನೋಡಿ ನಾವು ಮರಿಬೇಕು ಒಂಚೂರು ಮನಸ್ಸಿಗೆ ದುಃಖ ಮರಿಬೇಕಷ್ಟೆ ನಿಜವಾಗ್ಲೂ ಭೀಮಾ ಅಂದ್ರೆ ಹಿಂಗೆ ತಿರುಗಿ ನೋಡ್ತತ್ ನೋಡ್ರಿ ಯೋ 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 ಅವ್ರದ್ದು ಆನೆ ಮಾವುತಂದು ಅದು ಎಷ್ಟು ಖುಷಿ ಏನ್ತಾನ ಅವ್ರ ಒಂದು ಆನೆ ಜೊತೆಗೆ ಆ ಬಾಂಡಿಂಗ್ ಇರ್ತೈತಲ್ರಿ ಗಿರ್ಜಕರ ಭಾರಿ ಬಿಡ್ರಿ ಆ ಕೈ ಹಿಡಿದು ಸೊಂಡ್ಲಲ್ಲೇ ಕರ್ಕೊಳ್ಳೋದಾಗಿರ್ಬೋದು ಏನೊಂಥರನೇ ಭಾಳ ಒಂಥರ ಅವೆಲ್ಲ ಪ್ರಾಣಿಗಳು ಪ್ರೀತಿ ಎಲ್ಲರಿಗೂ ಸಿಗಂಗಿಲ್ಲ ರೀ ಅದು ಅಷ್ಟು ಸುಲಭಕ್ಕೆ ಒಂದು ಮನುಷ್ಯ ಇನ್ನೊಬ್ಬನ ಪ್ರೀತಿಸೋದ್ರಾಗ ಒಂದು ಅರ್ಥ ಐತಿ ಇವಂಗೆ ತಿಳಿತೈತಿ ಇವಂದು ಏನಾರು ಒಂದು ಇದು ಇರ್ತೈತಿ ಅವ್ನ ತಾಯಿ ಮಕ್ಕಳು ಅನ್ನೋದು ಎಲ್ಲ ಇದಾಗ್ತಿರ್ತೈತಿ ಆದರೆ ಒಂದು ಪ್ರಾಣಿ ಪ್ರೀತಿ ಒಬ್ಬ ಮನುಷ್ಯನಿಗೆ ಸಿಗ್ಬೇಕಾದ್ರೆ ಅದು ಸಾಧಾರಣ ವಿಚಾರನೇ ಅಲ್ರಿ ಅದು ಅದು ಕರೆ ಯಾರ್ಯಾರು ಅರ್ಜುನನ್ನ ಭಾಳ ಮಿಸ್ ಮಾಡ್ಕೊಳಕತ್ತೀರಿ ಎಲ್ಲರೂ ಕಮೆಂಟ್ ಮಾಡಿರಿ ಹಂಗೆ ಹೆಚ್ಚಿನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ಅಲ್ಲ ಹೊತ್ತೂ ಭಾಳ ಆಯ್ತು ಮಳೆ ಒಂದು ಬರಾಕತ್ತು ಅಪ್ಪ ಊಟಕ್ಕೆ ಹೋಗ್ಬಿಡೋಣ ಹೊತ್ತೂ ಭಾಳ ಆಗೈತಿ ಮಳೆ ನೋಡಿಲ್ಲ ಎಷ್ಟು ಜೋರು ಐತಿ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿ ನಮಸ್ಕಾರ ಮಾಡ್ಕೊಂಡು ಊಟಕ್ಕೆ ಹೋಗ್ಬಿಡೋಣಪ್ಪ ಇಲ್ಲಪ್ಪ ಇವತ್ತು ಚಾಮುಂಡಿ ಬೆಟ್ಟದಾಗ ಗದ್ದಲು ಭಾಳ ಆಗತ್ತೆ ಈಗ ದೇವಸ್ಥಾನಕ್ಕೆ ಇವತ್ತು ಬೇಡ ಹೋಗುದು ಈಗ ಹಿಂಗೆ ಮಾಡೋಣ ಮೈಸೂರು ಝೂಗೆ ಹೋಗೋಣ ಝೂ ನೋಡ್ಕೊಂಡು ಕೆ ಆರ್ ಎಸ್ ಸಂಜೆಗೆ ನೋಡ್ಕೊಂಡು ನಾಳೆ ಬೆಳಗ್ಗೆ ನಸಕ್ಕಿನಾಗ 5 ಗಂಟೆ ಸುಮಾರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಸೀದಾ ಹೊಳ್ಳಿ ಬೆಂಗಳೂರು ಮ್ಯಾಗಾಚ್ ಬಂದ್ಬಿಡೋಣ ಹಂಗೆ ಮಾಡೋಣಪ್ಪ ನಡ್ರಿ ನಡ್ರಿ ಊಟ ಮಾಡು ನಡ್ರಿ ಹಾಯಪ್ಪ ನಿಂತು ನಡೆಯಲ್ಲ ನೋವಾಕತ್ತ ಸ್ವಲ್ಪ ಹೊತ್ತು ಮಕ್ಕೋತನಪ್ಪ ಅಯ್ಯೋ ಹೋಗಿ ಮಕ್ಕೊಂಡಾದ್ರೆ ಮತ್ತು ನಿದ್ದಿನ ಹತ್ತಿಗಿತ್ತಿತ್ತು ನನಗೆ ಬೇಡ್ತಾರಿ ಅನ್ನ ಆರಿಸಿ ಒಲಿ ಮ್ಯಾಗ ಇಟ್ಟಿದ್ದು ಮಕ್ಕೋತೇನೆ ಕುಂತಲ್ಲ ಯಾಕ ಏನ ತಡಿ ಆತನ ಮಾಡ್ಬೇಕಮ್ಮ ರೊಟ್ಟಿ ಚಪಾತಿ ಇವತ್ತು ಆಗಲ್ಲ ನನ್ನ ಕೈಲಿ ಮಾಡಕ್ಕೆ ನಡ ಒಂದು ಭಾಳ ಹೊಡ್ಯಾಕತ್ತೈತಿ ಬೆಳಗ್ಗೆ ಎದ್ದಾಗಿಂದ ಆ ಕೆಲಸ ಈ ಕೆಲಸ ಅಂತೇಳಿ ಪುರ್ಸತ್ತೇ ಇಲ್ಲ ಅಪ್ಪ ಕೈ ಕಾಲು ಅನ್ನೋದು ಹೊಂಟೈತಿ ನಾಳೆ ಒಂದು ವಾಷಿಂಗ್ ಮಿಷಿನ್ ತರ್ಬೇಕಂತ ಮಾಡ್ಯಾನಮ್ಮ ಒಂದು ಚಲೋದು ಎಷ್ಟೊಂದು 40,000 ಬೀಳ್ತೈತೆ ಏನು ರೊಕ್ಕ ಬೇರೆ ಅಷ್ಟಿಲ್ಲ ನೋಡೋಣ ಅಂಗಡಿ ಬಂಡವಾಳ ಹಾಕ್ಸಕ್ಕೆ ಇಟ್ಟಿದ್ದೆ ಅದನ್ನೇ ಒಂದು ಸ್ವಲ್ಪ ತೊಗೊಂಡು ನಾಳೆ ಒಂದು ಚಲೋ ವಾಷಿಂಗ್ ಮಿಷಿನ್ ತೊಗೊಂಬರ್ತೀನಿ ಅಲ್ಲ ನಾಳೆ ತೊಗೊಂಬರ್ತೀನಂತಿ ತಂದು ಇಡಕ್ಕೆ ಅದಕ್ಕೆ ನಳ ಬೇಕಲ್ಲ ಅಯ್ಯೋ ಹೌದಲ್ಲ ತಂದು ಇಡಕ್ಕೆ ಒಂದು ಬಚ್ಚಲ್ದ ಹಿಂದೆ ಸ್ವಲ್ಪ ಜಾಗ ಐತಲ್ಲಮ್ಮ ಅಲ್ಲಿ ವಾಷಿಂಗ್ ಮಿಷನ್ ಇಟ್ಟು ನಾಳೆ ಹಾಕಿಸ್ಬಿಡ್ತಾನೆ ಅದಕ್ಕೆ ಆಯ್ತವ ತೊಗೊಂಬ ಅಲ್ಲ ಹೆಂಗಿದ್ರು ಮನೆ ಕಟ್ಟಿನಿ ನಿಮ್ಮ ಅಪ್ಪಾರೆಲ್ಲ ಸಾಮಾನು ತರಿಸಿ ಇಡ್ತೇನೆ ಅಂದಿದ್ರಪ್ಪ ಈ ಕೈಯನ್ನು ರೊಕ್ಕ ಹಂಗೆ ಇಟ್ಕೋಬಾರ್ದನ ಇಲ್ಲ ಬೇಕಾದ್ರೆ ತೊಗೊಂಬ ನನ್ನ ಮಗಳು ಲಗ್ನ ಕರ ಕೊಡಕ್ಕೆ ಬರ್ತೈತೆ ಅದನ್ನ ಕೊಟ್ಟು ಇನ್ನೊಟ್ಟು ವರದಕ್ಷಿಣೆ ಅದು ಎಲ್ಲ ಕೊಡಲೇಬೇಕಲ್ಲ ನನ್ನ ಮಗಳಿಗೆ ಒಂದು ಅರ್ಬಿಗೆ ಮಷೀನ್ ಆದರೂ ಕೊಡ್ಬೇಕು ಇದನ್ನ ಕೊಟ್ಬಿಡ್ತೀನಿ ಏನೇ ನಾನು ಕಷ್ಟಪಟ್ಟು ದುಡಿದ ರೊಕ್ಕದಾಗ ವಾಷಿಂಗ್ ಮಿಷಿನ್ ತೊಗೊಂಡ್ರೆ ಅದನ್ನ ನೀವು ನಿಮ್ಮ ಮಗಳಿಗೆ ಕೊಟ್ಟು ಕಳಿಸ್ತೀರಾ? ಯಾಕೆ ಅಲ್ಲ ಯಾಕಂತ ನನಗೆ ಅರ್ಥ ಆಗಲ್ತ. ನಿಮ್ಮ ಮಗಗೆ ಹೇಳ್ರಿ ತಗೊಂಬರ್ಲಿ, ವಾಷಿಂಗ್ ಮಿಷನ್ ಏನು ಬೇಕಾ ತಗೊಂಬರ್ವಲ್ರಕ್ಕ, ನಾನು ನನ್ನ ರೊಕ್ಕದ ತಂದಿದ್ದೆ ಕೊಡ್ಲಿ. ಅದು ಅಲ್ಲದೆ ಮದುವೆ ಮಾಡಿಕೊಡೋದೇ ಈಗ ಅರ್ಮಗಳಾಗೈತಿ ಅಂತ ಇವ್ರು ಅನ್ನಕತ್ತಿದ್ರು. ಮದುವೆ ಮಾಡಿಕೊಡೋದಲ್ಲದೆ ಮತ್ತು ವಾಷಿಂಗ್ ಮಿಷನ್ನು ಫ್ರಿಜ್ಜು ಎಲ್ಲ ಕೊಡೋಕೈತೆ. ಯಾಕೆ ನಿಮ್ಮಪ್ಪ ಕೊಟ್ಟಿಲ್ಲ? ನೀವು ಬಾಯಿ ಬಿಟ್ಟು ಕೇಳಿದ್ರಿ, ಅದಕ್ಕೆ ನಮ್ಮ ಅಪ್ಪಾರು ಕೊಟ್ರು. ನಮ್ಮ ಅಪ್ಪಾರ ಕಡೆ ಕೊಡೋ ತಾಕತ್ತು ಐತಿ ಬಿಡ್ರಿ, ಹಂಗಂತೇಳಿ ನಿಮ್ಮ ಮಗಳ ಅತ್ತಿ ಕೇಳಿದ್ರೆ ಕೊಡೋ ತಾಕತ್ತು ನಮ್ಮ ಹತ್ರ ಎಲ್ಲ ಐತಿ. ಹಂಗಂತೇಳಿ ಅದೆಲ್ಲ ಕೊಟ್ಟರು ಹಚ್ಚಕ್ಕೆ ಹೋಗ್ಬೇಡ್ರಿ ನೀವು. ಅವ್ರು ಏನು ಮದ್ವೆಗೆ ಏನು ಕೇಳ್ತಾರೋ ಅದಷ್ಟೇ, ಅವರು ವರದಕ್ಷಿಣೆ ಏನು ಬೇಡ ಅಂತ ಹೇಳಾರ. ಅವ್ರದ್ದು ಎರಡನೇ ಸಂಬಂಧ ಆಗಿರೋ ಕಾರಣಕ್ಕೆ ಅಂಬೆ ಏನಾರು ಹಾಕೋದಿದ್ರೆ ನಿಮ್ಮ ಮಗಳಿಗೆ ನೀವೇ ಹಾಕೋರಿ ಅಂತ ಏನೋ ಹೇಳಾರಲ್ಲ ಹೆಂಗಿದ್ರು. ಆಮೇಲೆ ಯಾಕ್ತೀರಿ ಕೆಡ್ಸ್ಕೊತೀರಿ? ಮದ್ವೆ ಮಾಡಿ ಕಳಿಸ್ರಿ, ಖರ್ಚಿಗೆ ರೊಕ್ಕಿದ್ರೆ ಕೈಯಾಗಿ ಇಟ್ಕೋತಾಳೋಸ. ಅದನ್ನ ಬಿಟ್ಟು ಇದು ವಾಷಿಂಗ್ ಮಿಷನ್ ತರ್ತೇನೆ, ಟಿವಿ ತರ್ತೇನೆ, ಫ್ರಿಜ್ ತರ್ತೇನೆ ಇವೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರ ಮನೆಯೊಳಗೆ ಆ ಹುಡುಗ ಮದುವೆ ಮಾಡ್ಕೊಳ್ಳೋವ ದುಡಿತಾ ಅದನ್ನಲ್ಲ, ಅವನೇ ಅವ್ರ ಮನೆಗೆ ಏನೇನು ಬೇಕು ಎಲ್ಲ ತಂದಿಟ್ಕೋತಾನ. ಯಾವ ಹುಡುಗಿನೂ ತಮ್ಮ ಮನೆಯಿಂದ ಇಷ್ಟೆಲ್ಲ ಒಯ್ಯಂಗಿಲ್ಲ ಏನ್ರಿ ಎತ್ತಾರ. ಇಲ್ಲಿ ಯಾರು ಇದ್ದಂತಾರಿಲ್ಲ, ಏನ ನಮ್ಮ ಅಪ್ಪ ಮನೆ ಕಟ್ಟಿಸ್ಕೊಟ್ಟಾನ ಅಂತೇಳಿ ಬಾಳೆ ಬಚ್ಚೆ. ಅದು ಒಂದು ಮನೆ ಕಟ್ಟೋ ಜವಾಬ್ದಾರಿ ಈ ಮನೆಯಾಗ ನಮ್ಮ ಮೇಲೆ ಇಲ್ಲ ನಿಮ್ಮ ಮಗನ ಮೇಲೆ ಬಿದ್ದಿತ್ತಂದ್ರೆ ನಿಮ್ಗೆ ಗೊತ್ತಾಕೈತೆ. ಒಂದು ಮನೆ ಕಟ್ಟ ಅಷ್ಟೊತ್ತಿಗೆ ಚಡ್ಡಿ ಹರಿದು 12 ಆಕತಿ. ಮಕ್ಕಳನ್ನ ಅದ್ರಾಗ ಓದಿಸಿ ಅವಕ್ಕೊಂದು ಸಾಲಿಗೆ ಹಟ್ಟು ಅಚ್ಚುಮಟ ಅಂದ್ರೆ ತಳಗ ಸಾಕು ಸಾಕಾಗಿ ಹೋಗಿರ್ತತಿ. ಸುಮ್ಮನೆ ಅದೆಲ್ಲ ಮಾತಾಕ. ಇಷ್ಟಕ್ಕೂ ನನಗೂ ಮಕ್ಕಳು ಮರಿ ಆಗಕತ್ತಾವ ಏನ್ರಿ ಅತ್ತಿಯರ. ನಮಗೂ ಬೇಕು ಎಲ್ಲ ಸಾಮಾನ ಎಲ್ಲ ಬೇಕು, ಹಾಗೆಲ್ಲ ಕೊಟ್ಕೊಟ್ಟು ಕುಂದ್ರಕ್ಕಾಗಲ್ರಿ. ಇನ್ನೂ ಕೂಸೇ ಹುಟ್ಟಿಲ್ಲ, ಆಗಲೇ ಕುಲಾವಿ ಹೊಲಿಸ್ತಾಳಿಕೆ ಕುಲಾವಿ. ಅದಕ್ಕೆ ಅನ್ನೋದು ಮತ್ತೆ ಹಿರಿಯರೇನು ಸುಮ್ಮನೆ ಮಾಡ್ಯಾರನ? ಅದೇನಂತಾರಲ್ಲ, ಜಲ ಸೋಸಿ ನೀರು ತರ್ಬೇಕಂತ, ಕುಲ ಸೋಸಿ ಹೆಣ್ಣು ತರ್ಬೇಕಂತ. ಅತ್ತಿಯರ ದೊಡ್ಡರು ಕುಲ ನೋಡೇ ಹೆಣ್ಣನ್ನ ಮದುವೆ ಮಾಡಿ ಕೊಡ್ಬೇಕು, ಹುಡುಗನ ನೋಡೇ ಪ್ರೀತಿ ಮಾಡ್ಬೇಕು ಅಂತನೂ ಹೇಳ್ಯಾರ ಏನ್ರಿ. ಕುಲ ಏನಾಗೈತ್ರಿ ಅತ್ತಿಯರ? ನಮ್ಮ ವಂಶಕ್ಕೆ ಏನಾಗೈತೆ ಅಂತ ಕೇಳ್ತೀನಿ ನಾನು ನಿಮ್ಗೆ. ಬೇಕಂದಂಗ ಅದೇವಿ ಲೆಕ್ಕದಂತ ನೋಡಿದ್ರೆ ನಿಮ್ಮ ಮನೆಗೆ ನಾ ಸೊಸಿ ಅಲ್ಲ, ನಿಮ್ಮ ಮನೆ ಕಡೆನೂ ಬರಬಾರ್ದು ನಾನು. ನನ್ನ ನಶೀಬ್ ಕೆಟ್ಟ ಏನ ನಿಮ್ಮ ಮಗನ ಪ್ರೀತಿ ಮಾಡಿ ಮದ್ವೆ ಮಾಡಿಕೊಂಡೆ, ಅದಕ್ಕೆ ನೀವು ಇಷ್ಟೆಲ್ಲ ಅನ್ಭವಿಸ್ತಾ ಇದೀರಿ. ನನ್ನ ಮದ್ವೆ ಮಾಡ್ಕೊಂಡಿಲ್ಲ ಅಂದಿದ್ರೆ ನಿಮ್ಮ ಮಗ ಹಿಂಗೆಲ್ಲ ಎಲ್ಲಿ ನೀವಿರ್ತಿದ್ರಿ. ಅದೇ 20,000 ರೂಪಾಯಿ ಪಗಾರದಾಗ ಎಲ್ಲ ಕಮಿಟ್ಮೆಂಟ್ ಇದು ಮಾಡ್ಕೊತ ಇರ್ತಿದ್ರಿ. ಸುಮ್ಮನೆ ಅದೆಲ್ಲ ಮಾತಾಡ್ಬೇಡ್ರಿ ಅತ್ತಿಯರ. ನಾನು ಒಂಚೂರು ಆರಾಮಾಗಿ ಕುಂದ್ರಾಕಂತ ಬಂದೇನಿ, ನಿಮ್ಮ ಕಿರಿಕಿರಿ ಕೇಳಕ್ಕೆ ಬಂದಿಲ್ಲ. ಹೋಗ್ಲಿ ಬಿಡೇ, ಅದಕ್ಕೆ ಕಡೋಕಂತ ಬರ್ತಿ. ಫೋನ್ಗೇನು ಹಚ್ಚಿದ್ಲ ನಿಮ್ಮವ್ವ ನಿಮ್ಮಪ್ಪ? ಹ್ಞೂ ಹಚ್ಚಿದ್ರು, ಮೈಸೂರಾಗ ಅದಾರಂತೆ, ಜಂಬೂ ಸವಾರಿ ನೋಡ್ತಾ ಅದಾರಂತೆ. ಹಚ್ಚಿದ್ರು ಫೋನ್, ಚಲೋ ಐತವಾ ಮಸ್ತೈತಿ ನೋಡ್ತಕ್ಕದೈತಿ ಅಂತ ಹಚ್ಚಿದ್ರು. ಹಚ್ಚೇನು ಉಪಯೋಗ, ನೀ ಎಲ್ಲದಕ್ಕೂ ಕಾಲ ಹಾಕಿ ಆತಲ್ಲ.